ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಪ್ರಥಮವಾಗಿ ಎಸ್ ಅಕ್ಷರದಲ್ಲಿ ಜನನ ಆದವರು ಯಾರು, ಪ್ರಥಮವಾಗಿ ಎಸ್ ಅಕ್ಷರ ಪ್ರಾರಂಭ ಆಗುತ್ತೋ ಅವರು ಯಾವ ರೀತಿ ಜೀವನದಲ್ಲಿ ಯಾವ ರೀತಿ ಏಳಿಗೆ ಹಾಕ್ತಾರೆ, ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಅವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರು ಯಾವ ಒಂದು ಕ್ಷೇತ್ರಕ್ಕೆ ಹೋದ್ರೆ ತುಂಬಾ ಒಂದು ಉನ್ನತ ಮಟ್ಟಿಗೆ ಹೋಗ್ತಾರೆ, ಹಾಗೂ ಯಾವ ರೀತಿ ಜೀವನ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸರಳ ವಿಧಾನವಾಗಿದೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗೂ ಎಸ್ ಅಕ್ಷರ ಅಂತಂದ್ರೆ ತುಂಬಾ ಬಲಿಷ್ಠವಾದ ಒಂದು ಅಕ್ಷರ, ಹಾಗೂ ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ. ಅದೇ ತರದಲ್ಲಿ ಎಸ್ ಅಕ್ಷರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂದ್ರೆ, ಶ್ರಮ ಇರುತ್ತೆ, ತಕ್ಕ ಪ್ರತಿಫಲವೂ ಸಹ ಸಿಗುತ್ತೆ. ಆದರೆ ಅವರಿಗೆ ತನ್ನ ಜೀವನ ರೂಪಿಸ್ಕೊಳ್ಳೋ ಶಕ್ತಿ ಸಹ ಅವರಿಗೆ ಖಂಡಿತವಾಗ್ಲೂ ಇರೋದಿಲ್ಲ. ಯಾಕೆಂತಂದ್ರೆ ಪ್ರಥಮವಾಗಿ ಎಷ್ಟೇ ಶ್ರಮ ಆಗ್ತಾರೆ, ಎಷ್ಟೇ ಒಂದು ಬುದ್ಧಿಶಕ್ತಿಯಿಂದ ಜೀವನಗಳನ್ನು ಮಾಡ್ತಾರೆ, ಆದರೆ ಅವರಲ್ಲಿ ಬುದ್ಧಿಶಕ್ತಿಗೆ ತಕ್ಕ ಪ್ರತಿಫಲ ಆಗಲಿ, ಜೀವನ ರೂಪಿಸ್ಕೊಳ್ಳೋ ಒಂದು ತತ್ವಗಳಾಗಿರ್ಬೋದು, ಖಂಡಿತವಾಗ್ಲೂ ಅವರಿಗೆ ಬರೋದಿಲ್ಲ. ಆದರೆ ಇವ್ರಿಗೆ ಏನಾಗುತ್ತೆ ಅಂದ್ರೆ, ಅಲ್ಪ ಸುಖ ಜೀವನ ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ ತಿನ್ನೋ ಯೋಗ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರಲ್ಲ, ಅದೇ ತರದಲ್ಲೂ ಸಹ ಅಲ್ಪ ಸುಖಿ ಜೀವನ ಅಂತ ಅದಿರುತ್ತೆ. ಅದರಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡ್ತಾರೆ ಅದು ಪ್ರಥಮವಾಗಿ ಅವರಿಗೆ ಸುಖ ಸಿಗುತ್ತೆ, ಆನಂತರ ನಿಧಾನಕ್ಕೆ ಅವರಿಗೆ ಮಂಕಾಗ್ಬಿಡ್ತಾರೆ. ಪ್ರಾರಂಭದಲ್ಲಿ ಕೆಲಸ ನಡೆಯುತ್ತೆ, ಆದರೆ ಬರ್ತಾ ಬರ್ತಾ ಕೆಲಸಗಳನ್ನು ನಿಂತೋಗುತ್ತೆ. ಹಾಗೂ ಎಜುಕೇಷನ್ ತುಂಬಾ ಒಂದು ಉನ್ನತ ಮಟ್ಟಿಗೆ ಎಜುಕೇಷನ್ ಚೆನ್ನಾಗಿ ನಡೆಯುತ್ತೆ, ಯಾವುದೇ ಒಂದು ತೊಂದರೆಗಳನ್ನು ಆಗೋದಿಲ್ಲ. ಆದರೆ ಇವರಿಗೆ ಒಂದು ಇಂಜಿನಿಯರ್ ಆಗಿರೋದು, ಇಲ್ಲ ತನ್ನ ಒಂದು ತಂತ್ರಜ್ಞಾನಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಇರೋದು, ಇಲ್ಲ ಅವರಲ್ಲಿ ಒಂದು ಕಲೆ ಒಂದು ಇದರಲ್ಲಿ ಒಂದು ಕಲೆಯ ವೃತ್ತಿಗಳಲ್ಲಿ ಇರೋದು, ಹಾಗೂ ಅದೇ ತರದಲ್ಲೂ ಸಹ ಇವರಿಗೆ ದೈವದ ಅನುಗ್ರಹ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇವರು ಸಹ ಒಂದು ಉನ್ನತ ಮಟ್ಟಕ್ಕೆ ಏರೋ ಒಂದು ಜೀವನ ಅನ್ನೋದು ಖಂಡಿತ ಇರುತ್ತೆ. ಹಾಗೂ ಸ್ವಂತ ಒಂದು ಬಿಸ್ನೆಸ್ ಮಾಡೋದು, ಇಲ್ಲ ಸ್ವಂತವಾಗಿ ಯಾರ ಅಂಡರಲ್ಲೂ ಇರೋಕೆ ಇಷ್ಟ ಇರೋದಿಲ್ಲ ಅವರಿಗೆ, ಸ್ವಂತ ಒಂದು ಕೆಲಸ ಮಾಡಬೇಕು ಅಂತ ಆಸಕ್ತಿ ಜಾಸ್ತಿ ಇರುತ್ತೆ ವೀಕ್ಷಕರು ಇವರಿಗೆ. ಆದರೆ ಇವರಿಗೆ ಏನಾಗ್ತಾ ಇದೆ, ದಾಂಪತ್ಯದಲ್ಲಿ ಹಾಗೂ ಕುಟುಂಬದಲ್ಲಿ ಅಷ್ಟು ಸುಖ ಅನ್ನೋದು ಸಿಗೋದಿಲ್ಲ. ಒಂಟಿಯಾಗಿ ಜೀವನ ಮಾಡಬೇಕು, ಇಲ್ಲ ಒಂಟಿಯಾಗಿ ಇರಬೇಕು, ಇಲ್ಲ ಒಂಟಿಯಾಗಿ ಒಂದು ಯಾವುದೇ ಕೆಲಸ ಮಾಡಕ್ಕೆ ಹೋದ್ರೂ ಸಹ ತನ್ನಗೇನಿಸುತ್ತೋ ಅದೇ ಮಾಡುವ ಒಂದು ವೃತ್ತಿ ಇವರ ಒಂದು ಕೆಲಸ ಇವರಲ್ಲಿ ಇರುತ್ತೆ ವೀಕ್ಷಕರೇ. ಯಾಕಂದ್ರೆ ಎಸ್ ಅನ್ನೋ ಅಕ್ಷರ ತುಂಬ ಪ್ರಾಮುಖ್ಯತೆಯಾದ ಒಂದು ಹೆಸರಾಗಿರುತ್ತೆ. ಈ ಹೆಸರಿನಲ್ಲಿ ಯಾರು ಜೀವನಗಳನ್ನು ಮಾಡ್ತಾರೋ, ಯಾರು ಮಾತು ಅಷ್ಟು ಬೇಗ ಕೇಳೋರಲ್ಲ, ತನ್ನ ಮಾತೇ ತನಗೆ ಶ್ರೇಷ್ಠ ಅಂತ ಹೇಳುತ್ತಾರೆ. ಅದೇ ತರಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂದ್ರೂ ಯಾರ ತಗೊಂಡು ಹಂಚ್ಕೊಳ್ಳೋದಿಲ್ಲ. ಈಗ ಕಷ್ಟ ಬಂತು ಅಂದ್ರೂ ಒಬ್ಬರತ ಹಂಚ್ಕೊಳ್ಳೋದಿಲ್ಲ, ಸುಖ ಬಂತು ಅಂದ್ರೂ ಒಬ್ಬರತ ಹಂಚ್ಕೊಳ್ಳೋದಿಲ್ಲ, ಕಷ್ಟ ಬಂದರೂ ತಾನೇ ಅನುಭವಿಸ್ತಾರೆ, ಸುಖ ಬಂದರೂ ತಾನೇ ಅನುಭವಿಸ್ತಾರೆ. ಯಾರ ತಗೊಂಡು ಹಂಚ್ಕೊಂಡೇ ಇರುವ ಒಂದು ವ್ಯಕ್ತಿತ್ವ ಈ ಒಂದು ಅಕ್ಷರದಲ್ಲಿ ಇರುತ್ತೆ. ಈ ರೀತಿಯಲ್ಲಿ ಇದ್ದಾಗ ಇವರಿಗೆ ಏನು ಅಂತಂದ್ರೆ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗಿರುತ್ತೆ, ಹಾಗೂ ಮಾನಸಿಕ ತೊಂದರೆಗಳು ಇವರು ಅನುಭವಿಸ್ತಾ ಇರ್ತಾರೆ, ಹಾಗೂ ಫೈನಾನ್ಸಿಬಲ್ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಇವರು. ಈ ರೀತಿಲಿ ಆಗ್ಬೇಕಾದ್ರೆ ಈ ಅಕ್ಷರದವರಿಗೆ ಯಾವ ದೈವದ ಅನುಗ್ರಹ ಇವರಿಗೆ ಬೇಕು ಅಂತಂದ್ರೆ, ಒಂದು ವೆಂಕಟೇಶ್ವರನ ಅಂದ್ರೆ ವಿಷ್ಣುವಿನ ಆರಾಧನೆಗಳನ್ನು ಇವರು ಅತಿ ಹೆಚ್ಚಾಗಿ ಮಾಡಬೇಕಾಗತ್ತೆ, ಹಾಗೂ ಶಿವನ ಆರಾಧನೆಗಳು ಸಹ ಇವರು ಅತಿ ಹೆಚ್ಚಾಗಿ ಮಾಡಿದಾಗ ಆ ಒಂದು ಶಿವ ಹಾಗೂ ವಿಷ್ಣುವಿನ ಅನುಗ್ರಹಗಳು ಇವರಿಗೆ ಸಿಗಲೇಬೇಕಾಗುತ್ತೆ. ಯಾಕಂದ್ರೆ ದಾಂಪತ್ಯ ಸುಖವಾಗಿರಬೇಕು ಹಾಗೂ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ, ಈ ಎರಡು ದೈವದ ಅನುಗ್ರಹ ಇವರಿಗೆ ಆದರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ವೀಕ್ಷಕರೇ. ಈ ಎಸ್ ಅಕ್ಷರ ಅಂತಂದ್ರೆ ಬಲಿಷ್ಠವಾದದ್ದು ಬುದ್ಧಿವಂತಿಕೆ ಅಕ್ಷರ ಅಂತ ಹೇಳಿದೆ, ನಾನು ಆವಾಗಲೇ ಹೇಳಿದ್ದೀನಿ ವೀಕ್ಷಕರ. ಈ ಅಕ್ಷರದವರು ತನ್ನ ತಾನೇ ದುಡಿಮೆ ಮಾಡಿಕೊಂಡು, ತನ್ನ ತಾನೇ ಆ ಬುದ್ಧಿವಂತಿಕೆಯಿಂದ ಜೀವನಗಳನ್ನು ಮಾಡಿಕೊಂಡು, ಹಾಗೂ ಬಂಧು ಬಳಗದಲ್ಲಿ ಆದಷ್ಟು ಹೆಸರುಗಳನ್ನು ತಗೋಳಕ್ಕೆ ಇಷ್ಟಪಡ್ತಾರೋ ಸಹ ಒಬ್ಬರ ಅಂಡರಲ್ಲಿ ಹೋಗಿ ಕೈ ಚಾಚೋ ಒಂದು ಸ್ವಭಾವ ಇವರಲ್ಲಿ ಇರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ, ಇವರು ತುಂಬಾ ಒಂದು ಬುದ್ಧಿವಂತಿಕೆ ಜೀವನದಲ್ಲಿ ಇರ್ತಾರೆ. ನಾನು ಹೇಳಿದೆ ಇವರಿಗೆ ಅನುಗ್ರಹ ಆಗಬೇಕು, ಇವರ ಸಂಸಾರದಲ್ಲಿ ಅನುಗ್ರಹ ಆಗಬೇಕು, ಇಲ್ಲ ವ್ಯವಹಾರಿಕದಲ್ಲಿ ಅನುಗ್ರಹ ಆಗಬೇಕು ಅಂತಂದ್ರೆ ಇವರಿಗೆ ಒಂದು ಶಿವನ ಅನುಗ್ರಹ ಹಾಗೂ ವಿಷ್ಣುವಿನ ಅನುಗ್ರಹ ಇವರಿಗೆ ಆಗಲೇಬೇಕಾಗುತ್ತೆ. ಈ ಅನುಗ್ರಹಗಳನ್ನು ನೀವು ಪಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ನಿಮಗೆ ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ, ಒಳ್ಳೆ ಮಾರ್ಗಗಳನ್ನು ಬೇಕಾದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು.